ಎದ್ಬರ್ದೆ ಇರೋದು ನನಗೇನಾಗಿದೆ? ಇನ್ನೆಷ್ಟು ಸರ್ ರೆಸ್ಟ್ ತಗೊಳ್ಳಿ. ನಿನ್ಗೇನಾಯ್ತು? ಯಾಕೆ ಕರೆಂಟ್ ಹೊಡೆದಿರೋ ಹಾಕಿ ಕೂತಿದೆ? ಪಿಸ್ತೂಲ್ ಸಿಕ್ತಾ? ಹುಡ್ಕೊಂಡ್ಬಂದೆ. ಹರ್ಷ ಪಿಸ್ತೂಲ್ ರೂಮಲ್ಲಿ ಇಟ್ಟಿಲ್ಲ ಅಂದರೆ ಹಿಡ್ಕೊಂಡೇ ತಿರುಗ್ತಿದ್ದಾನೆ ಅಂತ ಅರ್ಥ. ಹಾಗಾಗಿ ಹರ್ಷ ಈಗ ಮೊದಲಿಗಿಂತ ಡೇಂಜರಸ್. ಪಿಸ್ತೂಲ್ ತಂದಿದ್ದು ಬರೀ ಆಯುಧ ಪೂಜೆ ಮಾಡೋದಕ್ಕಲ್ಲ ಅಂತಾಯ್ತು. ಅದಕ್ಕಿಂತ ಡೇಂಜರಸ್ ಏನು ಗೊತ್ತಾ? ಹರ್ಷ ಮದುವೆ ಮಾಡ್ಕೊಳ್ಳೋ ವಿಷಯದಲ್ಲಿ ಸೀರಿಯಸ್ ಆಗಿದ್ದಾನೆ. ಓ ನೈಸ್ ನೋಡಿ. ಅಂದ್ರೆ ಇವಾಗ ಅದನ್ನ ತಗೊಂಡು ಯಾರ ತಲೆಗಾದ್ರೂ ಇಟ್ಟು ಡಮ್ಮನ್ಸ್ ಬಿಡ್ಬೋದಾ? ನನ್ಗೆ ನಿಮ್ಗೆ ಭುವಿಯವ್ರಿಗೆ ಏನಾದ್ರೂ ಆಗುತ್ತೆ ಅಂತ ಅಂದ್ರೆ ಹೌದು, ಫೈರ್ ಮಾಡ್ಬೋದು. ನಿಮ್ಮಂತ ದೊಡ್ಡ ಜನರು ಸೇಫ್ಟಿಗೆ ಬೇಕೇ ಬೇಕು ಬಿಡಿ. ಅಲ್ವಾ? ಅಫ್ಕೋರ್ಸ್. ನೀವಿಬ್ರು ಒಂದೇ ತರ ಯೋಚನೆ ಮಾಡ್ತಿರಲ್ವಾ? ನಂಗೆ ಆಶ್ಚರ್ಯ ಆಗುತ್ತೆ. ನಿಮಗ್ ಟೈಮ್ ಇಲ್ಲ ಅಷ್ಟೇ. ಅದಕ್ಕೆ ಹೇಳಿದ್ದು ವಾಪಸ್ ಕೆಲ್ಸಕ್ಕೆ ಬಾ ಅಂತ. ಅಲ್ಲೇ ಜಗಳ ಮಾಡ್ಕೊಂಡೆ ಆರಾಮಾಗಿರ್ಬೋದಲ್ಲ. ಈಗ ಡಿಸ್ಕಷನ್ ಅದಲ್ಲ. ಅದಕ್ಕೆ ಅಂತಾನೆ ಸಂಡೇ ಇದೆ. ನಿನ್ ಬೇಡಿಕೆ ಏನೇ ಇದ್ರು ಅವತ್ತು ಇಟ್ಕೋ. ಇವತ್ತು ತುಂಬಾ ಕೇಸಸ್ ಇದೆ, ಅಟೆಂಡ್ ಮಾಡಬೇಕು. ನನ್ ಕೆಲ್ಸಕ್ಕೆ ಬರೋವಾಗ್ಲೂ ಹೀಗೆ ತಪ್ಪಿಸ್ಕೊಂಡು ಓಡ್ತಿದ್ರಿ. ಆ ಭಾಗ್ಯಕ್ಕೆ ನಾನ್ಯಾ ಕೆಲ್ಸಕ್ಕೆ ಬರಬೇಕು? ಸರಿ, ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ಅದೇನ್ ಹೇಳಬೇಕು ಅಂತಿದ್ಯೋ ಹೇಳು. ನನ್ ಕೈಲಿ ಡೀಲ್ ಮಾಡಕ್ ಆಯ್ತು ಅಂದ್ರೆ ಇವಾಗಲೇ ಮಾಡ್ಬಿಡ್ತೀನಿ. ಅಂದ್ರೆ ಏನಾದ್ರೂ ಹೇಳೋ ಹಾಗಿದ್ರೆ ಹೇಳ್ಬಿಟ್ಟು ಬಚಾವಾಗಿ ಹೋಗೋಣ ಅಂತಾನ? ಮಾತಲ್ಲೇ ಮುಗ್ಸಕ್ ಆಗತ್ತೆ ಅಂದ್ರೆ ಇವತ್ತೇ ಡೀಲ್ ಮಾಡ್ತೀನಿ. ಇಲ್ಲ ಅಂದ್ರೆ ಅದಕ್ಕೆ ಅಂತ ಸಂಡೇ ಇದೆ, ಪೇಷಂಟ್ಸ್ ಕಾಯ್ತಿದ್ದಾರೆ. ನೀನ್ ಬೇಗ ಹೇಳಿಲ್ಲ ಅಂದ್ರೆ ನಾನು ಹೊರಡ್ತೀನಿ. ಸಾನ್ಯಾ ಅಮ್ಮ ಈ ಮನೆಗೆ ಬಂದ್ಮೇಲೆ ಸಾನ್ಯಾಗೂ ನಾನು ಬೇಡವಾಗಿದ್ದೀನಿ. ಇವಾಗ ಏನಿದ್ರು ಮಮ್ಮ ಮಮ್ಮ ಅನ್ಕೊಂಡು ಪಿಸು ಪಿಸು ಮಮ್ಮ ಜೊತೆನೆ ಇರ್ತಾಳೆ. ಅರೆ ಇದೇನಿದು, ಹರ್ಷ ಕರೀತಾನೆ ಅಂತ ಅಮ್ಮಮ್ಮ ಅಂತಾಳೇನೋ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಮಮ್ಮ ಅಂತೆ. ಈ ಕಡೆ ಅಮ್ಮನೂ ಅಲ್ಲ, ಮಮ್ಮಿನೂ ಅಲ್ಲ, ಅದೇನೋ ಮಮ್ಮ ಅಂತೆ. ನಿನ್ ಸಮಸ್ಯೆ ಏನು? ಅವಳು ಮಮ್ಮ ಅಂತಿರೋದಾ ಅಥವಾ ಅವಳು ನಿನ್ನ ಕೇರ್ ಮಾಡ್ತಿಲ್ಲ ಅಂತ? ನಿನ್ ವಿಷಯ ನನಗೆ ಅರ್ಥ ಆಯ್ತು. ನಾನು ಮೊದಲೇ ಹೇಳಿದ್ದೆ. ಥ್ಯಾಂಕ್ ಗಾಡ್ ನಿನಗೆ ಇವಾಗಲಾದ್ರೂ ಅರ್ಥ ಆಯ್ತಾ? ಏನಂತ? ಯಾರದೋ ಪಿಸ್ತೂಲ್ಗೆ ಬುಲೆಟ್ ತುಂಬಿಸಿ ಕೊಡೋ ಕೆಲಸ ನೀನ್ ಮಾಡಬಾರ್ದು. ಪಿಸ್ತೂಲ್ ನಿಂದಲ್ಲ, ಯಾರೋ ಯಾರಿಗೋ ಹೊಡೆದಿದ್ ಬುಲೆಟ್ ಏಟಿನ ಪಾಪ ಬುಲೆಟ್ ತುಂಬಿಸಿ ಕೊಟ್ಟವ್ರ ತಲೆ ಮೇಲೆ ಬರುತ್ತೆ. ಇದೇನೋ ಸುಮ್ಮನೆ ಮನೆ ರಾಜಕೀಯಕ್ಕಿಂತ ಜಾಸ್ತಿ ಆಗೋ ಥರ ಕಾಣಿಸ್ತಿದೆ. ನಾನು ಅದಕ್ಕೆಲ್ಲ ತಯಾರಿಲ್ಲ, ಬಿಟ್ಬಿಡು. ನನ್ನ ಜೊತೆ ನೀವು ಇರೋ ಹಾಗಿದ್ರೆ ಇವೆಲ್ಲ ಬಿಟ್ಬಿಡ್ತಿದ್ದೆ. ಒಳ್ಳೆ ದಾರಿಯಲ್ಲಿ ಬರೋ ಹಾಗಿದ್ರೆ ಬೈಕಲ್ಲಿ ಊರು ಸುತ್ತಿಸ್ತೀನಿ. ಹಲೋ ಮಿಸ್ಟರ್, ನೀವೇನು ಯಾವಾಗಲೂ ಒಳ್ಳೆ ದಾರಿಯಲ್ಲೇ ಬಂದಿಲ್ಲ.